ಗಣೇಶ ಚತುರ್ಥಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ವಿಶೇಷವಾದ್ದು. ಶಿವ ಹಾಗೂ ಪಾರ್ವತಿ ದೇವಿಯ ನೆಚ್ಚಿನ ಪುತ್ರ ಗಣೇಶನು ಜನ್ಮ ತಾಳಿದ ದಿನವನ್ನ ವಿನಾಯಕ ಚತುರ್ಥಿ ಅಥವಾ ಗಣೇಶ ಚತುರ್ಥಿ ಅಂತ ಕರೆಯಲಾಗುತ್ತೆ. ಈ ಬಾರಿ ಗಣೇಶ ಚತುರ್ಥಿಯನ್ನ ಸೆಪ್ಟೆಂಬರ್ 18 ರಂದು ಆಚರಿಸಲಾಗುತ್ತೆ. ಗಣೇಶ ಚತುರ್ಥಿ ಸೆಪ್ಟೆಂಬರ್ 18 ರಂದು ಮಧ್ಯಾಹ್ನ 2 ಗಂಟೆ 9 ನಿಮಿಷದಿಂದ ಸೆಪ್ಟೆಂಬರ್ 19ನೇ ತಾರೀಕು ಮಧ್ಯಾಹ್ನ 3 ಗಂಟೆ 33 ರವರೆಗೆ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 300 ವರ್ಷಗಳ ನಂತರ ಗಣೇಶ ಚತುರ್ಥಿಯಂದು ಈ ವರ್ಷ ಅದ್ಭುತ ಸಂಯೋಜನೆ ರೂಪುಗೊಳ್ಳತಾ ಇದೆ. ಗಣೇಶ ಚತುರ್ಥಿ ಹಬ್ಬದಂದು ಬ್ರಹ್ಮಯೋಗ, ಶುಕ್ಲಯೋಗ ಮತ್ತು ಶುಭಯೋಗ ಒಟ್ಟಿಗೆ ಸಂಭವಿಸುತ್ತೆ. ಈ ಶುಭಯೋಗಗಳು ಮೂರು ರಾಶಿಯವರ ಮೇಲೆ ಅದ್ಭುತ ಪರಿಣಾಮವನ್ನು ಕೂಡ ಬೀರುತ್ತೆ. ಹಾಗಾದರೆ ಆ ಮೂರು ಅದೃಷ್ಟವಂತ ರಾಶಿಗಳು ಯಾರು? ಗಣೇಶನ ಕೃಪೆಗೆ ಒಳಗಾಗುವಂಥ ರಾಶಿಗಳು ಯಾವುದು ಅಂತ ಹೇಳ್ತೀನಿ ನೋಡಿ. ಮೇಷರಾಶಿ, ಮೇಷರಾಶಿಯ ಮೇಲೆ ಗಜಾನನ ವಿಶೇಷ ಆಶೀರ್ವಾದ ಇರುತ್ತೆ. ಗಣೇಶ ಚತುರ್ಥಿಯಂದು ಈ ಮೂರು ವಿಶೇಷ ಯೋಗಗಳ ರಚನೆ ಮೇಷರಾಶಿಯ ಜನರಿಗೆ ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತೆ. ಗಣಪತಿ ಬಪ್ಪನ ಕೃಪೆಯಿಂದ ವರ್ಷಾನುಗಟ್ಟಲೆ ಬಾಕಿ ಇರುವಂತಹ ತಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಮೇಷರಾಶಿಯವರ ವೈಯಕ್ತಿಕ ಜೀವನ ಕೂಡ ಬಹಳ ಸಂತೋಷದಿಂದ ಕೂಡಿರುತ್ತೆ. ನೋಡಿ, ಮೇಷರಾಶಿಯ ವ್ಯಕ್ತಿಯ ಜನರು ಈಗ ಏನಾದರೂ ನೀವು ಭೂಮಿಯಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ದರೆ, ಅಂದರೆ ಭೂಮಿ ಖರೀದಿ ಮಾಡಬೇಕು ಅಥವಾ ಭೂಮಿಯಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ದರೆ ಅಧಿಕ ಲಾಭವನ್ನು ಖಂಡಿತ ಪಡಿತೀರಿ ಭೂಮಿಯಿಂದ. ಗಣೇಶ ಚತುರ್ಥಿಯ ದಿನದಂದು ಮೇಷರಾಶಿಯ ಜನರು ಗಣೇಶನಿಗೆ ಸಿಂಧೂರವನ್ನು ಅರ್ಪಿಸೋದ್ರಿಂದ ಇದರ ಶುಭ ಫಲವನ್ನು ನೀವು ಮೇಷರಾಶಿಯವರು ಪಡ್ಕೋಬಹುದು. ಗಣೇಶ ಚತುರ್ಥಿಯ ದಿನ ಮೇಷರಾಶಿಯ ಜನರಿಗೆ ಅದೃಷ್ಟ ಒಲಿದು ಬರುತ್ತೆ. ಈ ಯೋಗದ ಕಾರಣದಿಂದ ಜೀವನದಲ್ಲಿ ಸಂತೋಷ ಕೂಡ ಮೂಡುತ್ತೆ. ಅಲ್ಲದೆ ಈ ಸಮಯದಲ್ಲಿ ನೀವು ಆಸ್ತಿ ಅಥವಾ ಮನೆ ಖರೀದಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಒಳ್ಳೆಯ ಸಂದರ್ಭ ಇದು. ನೀವು ಪ್ರಯತ್ನ ಮಾಡಬಹುದು. ಪ್ರಯತ್ನ ಮಾಡಿದ್ರೆ ಖಂಡಿತ ನೀವು ಮನೆ ಅಥವಾ ಆಸ್ತಿಯನ್ನು ಖರೀದಿ ಮಾಡ್ತೀರಿ. ಮಕ್ಕಳ ಕಡೆಯಿಂದ ಕೆಲವು ಒಳ್ಳೆ ಸುದ್ದಿಗಳನ್ನು ನೀವು ಕೇಳ್ತೀರಿ. ಈ ಸಂದರ್ಭದಲ್ಲಿ ಸ್ಥಗಿತಗೊಂಡಂಥ ಪ್ರಮುಖ ಕೆಲಸಗಳು ಏನಾದರೂ ಇದ್ದರೆ ಈಗ ಅದು ವೇಗ ಪಡೆದುಕೊಳ್ಳುತ್ತೆ, ಕಂಪ್ಲೀಟ್ ಮಾಡ್ತೀರಿ. ಆಮೇಲೆ ನೀವು ಗೌರವ ಮತ್ತು ಸ್ಥಾನಮಾನ, ಪ್ರತಿಷ್ಠೆ ಎಲ್ಲವನ್ನು ಕೂಡ ಗಳಿಸ್ತೀರಿ ಮೇಷರಾಶಿಯವರು ಈ ಒಂದು ಮೂರು ಯೋಗದಿಂದಾಗಿ. ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಶುಭ ಫಲಿತಾಂಶಗಳನ್ನು ಪಡಿತೀರಿ. ಯಾವ ಕೆಲಸಕ್ಕೆ ಯಾಕೆ ನೀವು ಕೆಲಸದಲ್ಲಿ ಅದು ಒಳ್ಳೆಯದಾಗತ್ತೆ. ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಯಶಸ್ಸನ್ನು ಕಾಣುತ್ತೀರಿ. ನೀವು ಅನಿರೀಕ್ಷಿತ ಹಣ ನೋಡಿ ಇಂಪಾರ್ಟೆಂಟ್ ಇದು, ನಿಮಗೆ ಗೊತ್ತೇ ಇರೋದಿಲ್ಲ ಸಡನ್ನಾಗಿ ನಿಮಗೆ ಹಣ ಬರುತ್ತೆ, ಆದಾಯ ಹರಿದು ಬರುತ್ತೆ. ಯಾವುದೇ ಯೋಜನೆ ಇರಬಹುದು ಅದು ಯಶಸ್ವಿ ಆಗುತ್ತೆ ನೀವೇನೇ ಯೋಚನೆ ಮಾಡಿದ್ರು ಕೂಡ. ಈ ಸಮಯದಲ್ಲಿ ನೀವು ಆಸ್ತಿ ಅಥವಾ ಇತ್ಯಾದಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಒಳ್ಳೆ ಸಂದರ್ಭ. ಪ್ರಯತ್ನ ಮಾಡಿ, ಸುಮ್ಮನೆ ಕೂತ್ಕೋಬೇಡಿ, ಪ್ರಯತ್ನ ಮಾಡಿ, ಖಂಡಿತ ಆಗತ್ತೆ. ಇದು ನಿಮಗೆ ಲಾಭದಾಯಕ ಕೂಡ ಆಗಿರುತ್ತೆ ನೋಡಿ. ಇನ್ನು ಮಿಥುನ ರಾಶಿಯವರು ಕೂಡ, ಗಣೇಶ ಚತುರ್ಥಿಯು ಮಿಥುನ ರಾಶಿಯವರಿಗೆ ಮಂಗಳಕರ ಸಮಯ ಖಂಡಿತವಾಗಲೂ ತರ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗಣೇಶ ಚತುರ್ಥಿಯಂದು ಮೂರು ಮಂಗಳಕರ ಯೋಗಗಳ ರಚನೆ ನಿಮಗೆ ಲಾಭದಾಯಕವಾಗಿರುತ್ತೆ. ಈ ಸಮಯದಲ್ಲಿ ನೀವು ಅದೃಷ್ಟಶಾಲಿಯಾಗಿರ್ತೀರಿ. ಸಿಕ್ಕಿಬಿದ್ದಂಥ ಹಣ, ಎಲ್ಲೋ ಸಿಕ್ಕಾಕೊಂಡಿದೆ ಹಣ, ವಾಪಸ್ ಬರ್ತಾ ಇಲ್ಲ, ನಿಮ್ಮ ಕೈ ಸೇರ್ತಾ ಇಲ್ಲ, ಭಾಳ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀರಿ, ಅದು ಈಗ ವಾಪಸ್ ಮರಳಿ ನಿಮ್ಮ ಕೈಗೆ ಬರುತ್ತೆ. ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ಕೆಲವು ಯಶಸ್ಸನ್ನು ಕೂಡ ಸಾಧಿಸ್ತಾರೆ. ಕೆಲವು ವಿಚಾರದಲ್ಲಿ ಕಠಿಣ ಪರಿಶ್ರಮ ಫಲಿತಾಂಶವನ್ನು ನೀಡುತ್ತೆ. ಇಷ್ಟು ದಿವಸ ಭಾಳ ಕಷ್ಟಪಟ್ಟಿದ್ದೀರಿ, ಏನಪ್ಪ ಇಷ್ಟು ಕಷ್ಟಪಟ್ಟರು ಕೂಡ ನಮಗೇನೋ ಫಲಿತಾಂಶ ಸಿಗ್ತಾ ಇಲ್ಲ ಅಂತ ಅನ್ಕೋತಾ ಇರಬಹುದು. ಆದರೆ ಈಗ ಅದರ ಫಲಿತಾಂಶವನ್ನು ಪಡಿತೀರಿ. ಮಹತ್ವಾಕಾಂಕ್ಷೆಗಳು ಈಡೇರ್ತವೆ, ನಿಮ್ಮ ಯೋಚನೆಗಳೆಲ್ಲೂ ಕೂಡ ಫಲಿಸ್ತವೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿ ವ್ಯಾಪಾರಸ್ಥರು ಈ ಟೈಮಲ್ಲಿ ಉತ್ತಮ ಆರ್ಥಿಕ ಲಾಭವನ್ನು, ಒಳ್ಳೆ ವ್ಯಾಪಾರ ಆಗುತ್ತೆ, ಒಳ್ಳೆ ಆರ್ಥಿಕ ಲಾಭ ಆಗುತ್ತೆ. ಈ ಸಮಯದಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರ್ತವೆ. ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅದೆಲ್ಲವೂ ಈಡೇರುತ್ತೆ. ಆದಾಯ ಹೆಚ್ಚಾಗುತ್ತೆ. ಮತ್ತು ಪಾಲುದಾರರೊಂದಿಗೆ ಈಗ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ಮಾಡ್ತಾ ಇದ್ದರೆ ಮಿಥುನ ರಾಶಿಯವರು, ಮತ್ತು ಸಂಬಂಧಗಳು ಸುಧಾರಿಸ್ತವೆ. ಪಾಲುದಾರರೊಂದಿಗಿನ ನಿಮ್ಮ ಪಾರ್ಟ್ನರ್ಶಿಪ್ಪೊಂದಿಗಿನ ಸಂಬಂಧ ಚೆನ್ನಾಗಾಗುತ್ತೆ. ಏನಾದರೂ ಕಿರಿಕಿರಿ ಇದ್ದರೂ ಕೂಡ ಅದೆಲ್ಲವೂ ಸರಿ ಹೋಗುತ್ತೆ. ಮಿಥುನ ರಾಶಿಯವರ ಭವಿಷ್ಯ ಉಜ್ವಲವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ದೊಡ್ಡ ಮೊತ್ತದ ಹಣ ನಿಮಗೆ ಸಿಗುವ ಸಾಧ್ಯತೆ ಇದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ತ್ವರಿತ ಬಡ್ತಿ, ಸಡನ್ನಾಗಿ ನಿಮಗೆ ಒಂದು ಒಳ್ಳೆ ಅವಕಾಶ ಬಡ್ತಿ ಸಿಗೋದಕ್ಕೆ ಮೇಲ್ದರ್ಜೆಗೆ ಇರ್ತೀರಿ. ಆರ್ಥಿಕ ಲಾಭಗಳು ನಿಮಗೆ ಸಿಗ್ತವೆ. ಆರ್ಥಿಕ ಬಿಕ್ಕಟ್ಟು ದೂರವಾಗುತ್ತೆ. ಮಕ್ಕಳ ಕಡೆಯಿಂದ ಯಾವುದೇ ತೊಂದರೆ ಆಗೋದಿಲ್ಲ ನಿಮಗೆ. ನೀವು ಅಂದ್ಕೊಂಡಿರ್ತೀರಿ ಮಕ್ಕಳಿಂದ ತೊಂದರೆ ಆಗ್ಬೋದು ಅಂತ, ಆಗೋದಿಲ್ಲ, ಖಂಡಿತ ಆಗಲ್ಲ.
ನೋಡಿ ಮಿಥುನ ರಾಶಿಯವರಿಗೆ ಬಹಳ ಒಳ್ಳೆ ಟೈಮ್ ಇದು. ಕುಟುಂಬದಲ್ಲಿಯೂ ಕೂಡ ಸಂತೋಷ ಇರುತ್ತೆ, ಸಮೃದ್ಧಿ ಇರುತ್ತೆ, ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಹಬ್ಬ ಆಮೇಲೆ ಈ ಗಣೇಶದ ಹಬ್ಬದ ನಂತರ ಈ ರಾಶಿಯವರ ಜೀವನ ಬದಲಾಗುತ್ತೆ, ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ. ಮಿಥುನ ರಾಶಿಯವರಿಗೆ ಏನೇ ಕಷ್ಟಗಳಿದ್ದರೂ ಕೂಡ ಎಲ್ಲದಕ್ಕೂ ಕೂಡ ನಿಮಗೆ ಪರಿಹಾರ ಇದೆ. ವ್ಯಾಪಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗ್ತವೆ. ಆರ್ಥಿಕವಾಗಿ ಮಿಥುನ ರಾಶಿಯವರಿಗೆ ಲಾಭವಾಗುತ್ತೆ ಮತ್ತು ಸಂಪತ್ತು ಹೆಚ್ಚಾಗತ್ತೆ. ಇದು ಇಂಪಾರ್ಟೆಂಟು. ಮಿಥುನ ರಾಶಿಯವರು ಎಲ್ಲ ರೀತಿಯ ಕಷ್ಟಗಳಿಂದ ದೂರ ಆಗ್ತೀರಿ, ಒಳ್ಳೆ ಅಭಿವೃದ್ಧಿಯನ್ನು ಕಾಣ್ತೀರಿ ಜೀವನದಲ್ಲಿ. ಇನ್ನು ಮಕರ ರಾಶಿ. ಗಣೇಶ ಚತುರ್ಥಿಯಂದು ರೂಪುಗೊಂಡಂತಹ ಮೂರು ವಿಶೇಷ ಯೋಗ ಏನಿದೆ, ಈ ಮೂರು ವಿಶೇಷ ಯೋಗಗಳು ಬಹಳ, ಬ್ರಹ್ಮಯೋಗ, ಶುಕ್ಲಯೋಗ ಮತ್ತು ಶುಭಯೋಗ ಏನಿದೆಯಲ್ಲ, ಇದು ಮಕರ ರಾಶಿಯವರಿಗೆ ಬಹಳ ಅನುಕೂಲಕರವಾಗಿರುತ್ತೆ. ಈ ಸಮಯದಲ್ಲಿ ನೀವು ನಿಮ್ಮ ವ್ಯವಹಾರದಲ್ಲಿ ವಿಶೇಷವಾದಂತಹ ಫಲಿತಾಂಶಗಳನ್ನು ಕಾಣ್ತೀರಿ. ನೀವು ಯಾವುದೇ ವ್ಯವಹಾರ ಆಗಿರ್ಬೋದು, ಅದರಲ್ಲಿ ಭೂಮಿ ವ್ಯವಹಾರ ಆಗಿರ್ಬೋದು ಅಥವಾ ಯಾವುದೇ ವ್ಯಾಪಾರ ವ್ಯವಹಾರಗಳಿರ್ಬೋದು, ಅದರಲ್ಲಿ ನೀವು ಒಳ್ಳೆ ಪ್ರಗತಿಯನ್ನು ಕಾಣ್ತೀರಿ. ಕಾರ್ಯಕ್ಕೆ ನಿಮ್ಮ ನೀವೇನೇ ಕೆಲಸ ಮಾಡ್ತೀರಿ ಅದು ಮೆಚ್ಚುಗೆ ಪಡೆಯುತ್ತೆ ನಿಮ್ಮ ಮೇಲಾಧಿಕಾರಿಗಳಿಂದ, ಸುತ್ತಮುತ್ತ ಅಕ್ಕಪಕ್ಕದವರಿಂದ. ಅಷ್ಟೇ ಅಲ್ಲ, ಈ ಮಧ್ಯೆ ಲಾಭ ಕೂಡ ಹೆಚ್ಚಾಗತ್ತೆ. ಈ ಸಮಯದಲ್ಲಿ ನೀವು ಸಣ್ಣ ಅಥವಾ ದೊಡ್ಡ ಪ್ರಮಾಣದ ಒಂದು ಲಾಭವನ್ನು ನೀವು ಏನು ಸಿಗುತ್ತೆ ನಿಮಗೆ. ಆಮೇಲೆ ನೀವು ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ ನೋಡಿ, ಎಲ್ಲಿಗಾದರೂ ನೀವು ಪ್ರವಾಸ ಹೋಗೋ ಸಾಧ್ಯತೆಯು ಕೂಡ ಈ ಸಂದರ್ಭದಲ್ಲಿದೆ. ಉದ್ಯೋಗಿಗಳು ಇನ್ಕ್ರಿಮೆಂಟ್ ಅಥವಾ ಬಡ್ತಿಯನ್ನು ಪಡೆಯುವಂತಹ ಸಾಧ್ಯತೆ ಕೂಡ ಇದೆ. ಬಹಳ ಒಳ್ಳೆ ಟೈಮ್ ಇದು. ಈ ಸಮಯದಲ್ಲಿ ಉದ್ಯೋಗಿಗಳಿಗೆ ಬಹಳ ಒಳ್ಳೆ ಟೈಮು. ಜೊತೆಗೆ ಶೇರ್ ಮಾರ್ಕೆಟು ಮತ್ತು ಊಹಾಪೋಹ ಮತ್ತು ಹೂಡಿಕೆ ಮಾಡಿದಂಥ ಹಣದಿಂದ, ಅಂದರೆ ನೀವೆಲ್ಲಾದರೂ ಹೂಡಿಕೆ ಮಾಡಿರ್ತೀರಿ ಶೇರ್ ಮಾರ್ಕೆಟಲ್ಲೋ ಅಥವಾ ಇನ್ನೊಂದು ಮತ್ತೊಂದು ಕಡೆ ಹೂಡಿಕೆ ಮಾಡಿರ್ತೀರಿ, ಅಂತಹ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಿರ್ತೀವಿ, ಇದೆಲ್ಲವೂ ಕೂಡ ಇದೆಲ್ಲದರಿಂದ ಹಣದಿಂದ ಆರ್ಥಿಕ ಲಾಭಗಳು ಬರ್ತವೆ ನಿಮಗೆ. ಆಮೇಲೆ ಗಣೇಶ ಚತುರ್ಥಿಯ ದಿನದಂದು ಮಕರ ರಾಶಿಯ ಜನರ ಗೌರವ ಪ್ರತಿಷ್ಠೆ ಹೆಚ್ಚಾಗತ್ತೆ ಮಕರ ರಾಶಿಯವರಿಗೆ. ಮಕರ ರಾಶಿಯವರು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ಕಾಣ್ತಾರೆ ಎಲ್ರಿಗೂ ಕೂಡ. ಗಣೇಶ ಚತುರ್ಥಿಯ ದಿನದಂದು ಗಣಪತಿಯನ್ನು ಪೂಜಿಸೋದಕ್ಕೆ ಮಾತ್ರ ಮರಿಬೇಡಿ, ಯಾಕಂದರೆ ಇದೆಲ್ಲವೂ ಕೂಡ ನಿಮಗೆ ಕೊಡ್ತಾ ಇರುವಂಥದ್ದು ಗಣೇಶನೇ. ಹಾಗಾಗಿ ಗಣೇಶನನ್ನು ಪೂಜೆ ಮಾಡೋದು ಮಾತ್ರ ಮರಿಬೇಡಿ ಮಕರ ರಾಶಿಯವರು. ಮಕರ ರಾಶಿಯವರಿಗೆ ಆದಾಯದ ಮೂಲಗಳು ವೇಗವಾಗಿ ಹೆಚ್ಚಾಗ್ತವೆ, ಬೇರೆ ಬೇರೆ ಮೂಲಗಳು ತೆರೆದುಕೊಳ್ತವೆ ನಿಮಗೆ. ಆದಾಯ ಬರುವಂಥ ಮೂಲಗಳು ಹೊಸದಾಗಿ ನಿಮಗೆ ತೆರೆದುಕೊಳ್ತವೆ, ನೀವೆಲ್ಲ ಚಿಂತೆಗಳಿಂದ ಮುಕ್ತರಾಗ್ತೀರಿ. ಆಮೇಲೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಬರುವಂಥ ತೊಂದರೆಗಳು ದೀರ್ಘಕಾಲದವರೆಗೆ ದೂರ ಆಗ್ತವೆ ನಿಮಗೆ. ಇನ್ನೊಂದು ಸ್ವಲ್ಪ ಟೈಮ್ ನಿಮಗೆ ಹತ್ತಿರನೇ ಬರಲ್ಲ ಯಾವ ಸಮಸ್ಯೆಗಳು. ಅಂಥ ಒಂದು ವಿಶೇಷ ಯೋಗ ಇದು, ಮೂರು ಯೋಗಗಳು ಕೂಡ. ಈ ವಿಶೇಷ ಯೋಗದಿಂದ ಮಕರ ರಾಶಿಯವರಿಗೆ ಬಹಳ ಒಳ್ಳೆಯದಾಗತ್ತೆ, ವ್ಯಾಪಾರ ಹೆಚ್ಚಾಗತ್ತೆ, ಬಾಕಿ ಉಳ್ಕೊಂಡಿರುವಂಥ ಕೆಲಸಗಳು ಪೂರ್ಣ ಆಗತ್ತೆ, ನೀವು ಅಪಾರ ಸಂಪತ್ತನ್ನು ಗಳಿಸುವಂತಹ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಈ ಮೂರು ರಾಶಿಯವರಿಗೂ ಕೂಡ, ಮೇಷರಾಶಿ, ಮಿಥುನ ರಾಶಿ ಮತ್ತು ಮಕರ ರಾಶಿಯವರಿಗೆ, ಈ ಬ್ರಹ್ಮಯೋಗ, ಶುಕ್ಲಯೋಗ ಮತ್ತು ಶುಭಯೋಗ, ಈ ಮೂರು ಯೋಗಗಳು ಸೆಪ್ಟೆಂಬರ್ 18 ಆಗ್ತಾ ಇದೆ. ಏನು ಗಣೇಶ ಚತುರ್ಥಿ ಬರ್ತಾ ಇದೆ, ಅದೇ ದಿನ ಈ ಮೂರು ಯೋಗಗಳು ರೂಪುಗೊಳ್ತಾ ಇರೋದ್ರಿಂದ ಈ ಮೂರೂ ರಾಶಿಯವರಿಗೂ ಕೂಡ ಅತ್ಯಧಿಕ ಮಟ್ಟದಲ್ಲಿ ಲಾಭ ಸಿಗುತ್ತೆ. ಬಳಸ್ಕೊಳ್ಳಿ ಅದನ್ನು. ಆ ಲಾಭವನ್ನು ನೀವು, ಏನು ಬರುವಂಥ ಲಾಭ ಏನಿದೆ ಅದನ್ನು ನೀವು ಪಡ್ಕೋಬೇಕಾಗುತ್ತೆ, ಅದನ್ನು ನೀವು ಬಳಸ್ಕೊಳ್ಬೇಕು, ಉಪಯೋಗಿಸ್ಕೋಬೇಕು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.